ಪ್ರೀತಿಯ ಪ್ರೇಕ್ಷಕರಿಗೆ ಶಂಕರಾನಂದ ವಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ಹಲವಾರು ಜನ ಮಾಟ ಮಂತ್ರದ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಆ ಮಾಟ ಮಂತ್ರದ ಸಮಸ್ಯೆ ಹಲವಾರು ಜನರಿಗೆ ಹಲವಾರು ರೀತಿಯಲ್ಲಿ ತೊಂದರೆಯನ್ನು ಕೊಡ್ತಾ ಇರುತ್ತೆ ಆ ವಿಚಾರಗಳನ್ನು ಸವಿವರವಾಗಿ ಇವತ್ತಿನ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಚಾನೆಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲಾಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ನ ಒತ್ತಿ ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ ಹಲವಾರು ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ನಾನು ಶ್ರೀ ವಿದ್ಯಾಶಂಕರಾನಂದ ಸರಸ್ವತಿ ಇತ್ತೀಚಿನ ದಿನಗಳು ಅನ್ನೋದಕ್ಕಿಂತ ಯಾವುದೇ ಕಾಲಘಟ್ಟದಲ್ಲಾಗಿರಲಿ ಮಾಟ ಮಂತ್ರದ ಸಮಸ್ಯೆಗಳು ಹಲವಾರು ಜನರಿಗೆ ಬಾಧಿಸ್ತಾ ಇರುತ್ತವೆ ಹಲವು ಜನರು ಪ್ರಶ್ನೆ ಕೇಳುತ್ತಾರೆ ನಾವು ಇಪ್ಪತ್ತೊಂದು ಇಪ್ಪತ್ತೆರಡನೇ ಶತಮಾನ ಕಾಲ ಇಟ್ಟಿದ್ದಾಯಿತು ಈಗಿಯೂ ಮಾಟ ಮಂತ್ರ ತಂತ್ರ ದೃಷ್ಟಿ ಎಲ್ಲವೂ ಇದೆಯಾ ಎಲ್ಲವೂ ನಡೆಯತ್ತಾ ಹಿಂಸೆ ಕೊಡತ್ತಾ ಅಂತ ಹೌದು ಹೇಗೆ ಅಂದರೆ ಅದರಿಂದ ಹಿಂಸೆಯನ್ನು ಅನುಭವಿಸಿ ಹೊರಗೆ ಬಂದಿರ್ತಾರಲ್ಲ ಅವರನ್ನು ಕೇಳಿದರೆ ಗೊತ್ತಾಗ್ತದೆ ಹಲವಾರು ಜನರಿಗೆ ಏನಾಗತ್ತೆ ಈ ವಿಚಾರಗಳಲ್ಲಿ ಅಂತ ಹೇಳಿದ್ರೆ ಈ ಮಾಟ ಮಂತ್ರದ ಸಮಸ್ಯೆ ಅನ್ನುವಂತಹದ್ದು ತುಂಬ ದೊಡ್ಡ ಸಮಸ್ಯೆ ಮತ್ತು ಸಣ್ಣ ಸಮಸ್ಯೆ ಎರಡೂ ಸಹ ಹೌದು ಹಲವಾರು ಜನರು ಜೀವನವನ್ನೇ ಕಳ್ಕೊಂಡಿರ್ತಾರೆ ಹಲವಾರು ಜನರು ವ್ಯಾಪಾರದಲ್ಲಿ ನಷ್ಟವನ್ನು ಹೊಂದಿರ್ತಾರೆ ಹಲವಾರು ಜನರು ತಮ್ಮ ಮಕ್ಕಳನ್ನು ಕಳೆದುಕೊಂಡಂತಹ ಉದಾಹರಣೆಗಳನ್ನು ನಾವು ನೋಡಬಹುದು ನಂಬವರು ನಂಬುದು ನಂಬದೇ ಇದ್ದವರಿಗೆ ನಾವು ಏನು ಮಾಡಲಿಕ್ಕೂ ಸಾಧ್ಯವಾಗಲ್ಲ ಅದು ಅವರವರ ಭಾವಕ್ಕೆ ಬಿಟ್ಟದ್ದು ಪ್ರತಿಯೊಂದು ನನ್ನ ಅನುಭವಕ್ಕೆ ಬರಲೇಬೇಕು ಅಂತ ಏನಿಲ್ಲ ಕಂಡದ್ದೆಲ್ಲ ಸತ್ಯವಲ್ಲ ಕಾಣದೇ ಇರೋದು ಸುಳ್ಳಲ್ಲ ಕಂಡದ್ರಲ್ಲೂ ಬಹಳಷ್ಟು ಸುಳ್ಳಿದೆ ಆ ಸುಳ್ಳಿನ ಒಳಗಡೆ ಬಹಳಷ್ಟು ಸತ್ಯವೂ ಅಡಗಿದೆ ಅನ್ನೋದನ್ನು ಮನುಜ ಮರಿಬಾರದು ಸೊ ಹಾಗಾಗಿ ಪ್ರತಿ ಯಾವುದೇ ಕಾಲಘಟ್ಟದಲ್ಲಾದರೂ ಸೂರ್ಯ ಚಂದ್ರ ಭೂಮಿ ಈ ಎಲ್ಲವೂ ಸಹ ಅದೇ ಆದರೆ ಬದಲಾಗ್ತಿರುವಂಥದ್ದು ಮನುಷ್ಯನ ಮನಸ್ಥಿತಿಗಳು ಆ ಮನುಷ್ಯನ ಮನಸ್ಸಿನ ಸ್ಥಿತಿಗತಿಗಳ ವಿಚಾರದಿಂದ ಮನುಷ್ಯನಿಗೆ ತೊಂದರೆಗಳು ಬರುತ್ತವೆ ಯಾರಿಗಾದರೂ ಮಾಟ ಮಂತ್ರಗಳನ್ನು ಯಾಕೆ ಮಾಡಿಸ್ತಾರೆ ಅಂತಂದರೆ ಯಾರು ತಮಗಿಂತ ಉದ್ಧಾರ ಆಗ್ತಿದ್ದಾರೆ ಯಾರು ಒಬ್ಬರನ್ನು ಬೇರೆಯವರು ತುಳಿತಾ ಇದ್ದಾರೆ ಯಾರು ಯಾರಿಗೆ ಶತ್ರುಗಳಾಗಿದ್ದಾರೆ ಯಾರ ಏಳಿಗೆಯನ್ನು ಇನ್ಯಾರೋ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇರೋದಿಲ್ಲ ನನಗಿಂತ ಜೀವನದಲ್ಲಿ ಮುಂದೆ ಹೋಗ್ತಾ ಇದ್ದಾನೆ ನನಗಿಂತ ಜೀವನದಲ್ಲಿ ಅವರ ದಾಂಪತ್ಯ ಚೆನ್ನಾಗಿದೆ ಆ ಜೋಡಿ ಚೆನ್ನಾಗಿದೆ ಅವರ ಜೀವನದ ಮೌಲ್ಯ ಮತ್ತು ಗುಣಮಟ್ಟ ಚೆನ್ನಾಗಿದೆ ಅನ್ನುವಂತಹ ಭಾವ ಮತ್ತು ಈರ್ಷೆಯಲ್ಲಿ ಕಾಡುತ್ತದೋ ಅಲ್ಲಿ ಈ ಮಾಟ ಮಂತ್ರದ ಸಮಸ್ಯೆ ಕಾಡ್ತದೆ ಆ ಮಾಟ ಮಂತ್ರವನ್ನು ಹಲವಾರು ಕುಟುಂಬಗಳು ಇವತ್ತಿಗೂ ಸಹ ಎದುರಿಸ್ತಾ ಇದ್ದಾವೆ ಹಲವಾರು ಜನರು ಹೇಳ್ತಾರೆ ಇಲ್ಲ ಇದು ಸುಳ್ಳು ಅಂತ ಆದರೆ ಇನ್ನೂ ಹಲವಾರು ಜನ ಅದರಿಂದ ತೊಂದರೆಯನ್ನು ಅನುಭವಿಸೋರು ಹೇಳ್ತಾರೆ ಇದು ಸತ್ಯ ಅಂತ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾದಂತಹ ವಿಚಾರ ಏನಪ್ಪ ಅಂತ ಹೇಳಿದ್ರೆ ಮಾಟ ಮಂತ್ರದ ಹೆಸರಿನಿಂದ ಹಲವಾರು ಜನರು ಸುಳ್ಳೂ ಹೇಳ್ತಾ ಇದ್ದಾರೆ ಹಲವಾರು ಜನರು ಸತ್ಯವೂ ಹೇಳ್ತಾ ಇದ್ದಾರೆ ನಿಜವಾಗಿಯೂ ನಿಮಗೆ ಮಾಟ ಮಂತ್ರದ ಪ್ರಯೋಗವಾಗಿದ್ದರೆ ನಿಮ್ಮಲ್ಲಿ ಈ ಲಕ್ಷಣಗಳು ಇರ್ತದೆ ಪದೇ ಪದೇ ಅನಾರೋಗ್ಯ ಉಂಟಾಗುವಂತಹದ್ದು ಆಸ್ಪತ್ರೆಗೆ ಹೋಗ್ತೀರಿ ಟ್ರೀಟ್ಮೆಂಟ್ ತಗೊಳ್ತೀರಿ ಎಲ್ಲ ಸ್ಕ್ಯಾನಿಂಗು ಎಕ್ಸ್ರೇಸು ಸಿಟಿ ಸ್ಕ್ಯಾನ್ ಎಲ್ಲನೂ ಮಾಡಿಸ್ತೀರಿ ಆದರೆ ಆ ವೈದ್ಯಕೀಯ ಲೋಕಕ್ಕೇ ಗೊತ್ತಾಗೋದಿಲ್ಲ ಏನಾಗ್ತಿದೆ ಅಂತ ಅಂತಹ ಸಂದರ್ಭದಲ್ಲಿ ಅದನ್ನು ನಾವು ಮಾಟ ಮಂತ್ರ ಅಂತ ಕನ್ಸಿಡರ್ ಮಾಡಬಹುದು ಇದಕ್ಕಿದಾಗೆ ಜ್ವರಗಳು ಬರುವಂಥದ್ದು ಮಾನಸಿಕ ಸ್ಥಿತಿಗತಿಗಳಲ್ಲಿ ಏರಿಳಿತಗಳು ಉಂಟಾಗುವಂಥದ್ದು ವಿಪರೀತ ಕೋಪ ಬರತಕ್ಕಂಥದ್ದು ಹಿಂದೆ ಈ ವ್ಯಕ್ತಿ ಹೀಗಿರಲಿಲ್ಲಪ್ಪ ಈಗ ನೋಡಿದ್ರೆ ಎಲ್ಲರ ಮೇಲೂ ಸಿಡ 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 ಅಂದ್ಕೊಂಡು ಓಡಾಡ್ತಾ ಇದ್ದಾನೆ ಹೆಣ್ಮಕ್ಕಳು ನಾಚಿಕೆಯನ್ನು ಮರೆಯುವಂಥದ್ದು ಅವರ ಋತುಸ್ರಾವದಲ್ಲಿ ವಿಪರೀತ ಕೆಟ್ಟ ವಾಸನೆ ಬರ್ತಕ್ಕಂಥದ್ದು ಚೆನ್ನಾಗಿದ್ದಂತಹ ದಾಂಪತ್ಯ ಇದ್ದಕ್ಕಿದ್ದ ಹಾಗೆ ಜಗಳಕ್ಕೆ ಹೋಗುವಂತಹದ್ದು ಎಷ್ಟೋ ಜನ ಡೆವಸ್ ಸಹ ತಗೊಂಡ್ಬಿಡ್ತಾರೆ ಗಂಡ ಹೆಂಡತಿಯ ಸಂಬಂಧ ಹಾಳಾಗಿ ಹೋಗ್ತದೆ ಎಷ್ಟೋ ಜನರು ತಮ್ಮ ಮಕ್ಕಳನ್ನು ಕಳೆದುಕೊಂಡಿದ್ದಾರೆ ಕೆಲವೊಬ್ಬರಿಗೆ ಈ ಮೊಣಕಾಲು ಪೂರ್ತ ನೋವು ಬರ್ತಾ ಇರುತ್ತೆ ಹಲವಾರು ಜನರಿಗೆ ಕನಸಿನಲ್ಲಿ ಭೂತ ಪ್ರೇತ ಪಿಶಾಚ ಯಕ್ಷಿಣಿಗಳು ಕಾಣಿಸ್ಕೊಳ್ತಾ ಇರ್ತಾರೆ ಯಾರೋ ರಕ್ಕಸರು ಅಟ್ಟಿಸಿಕೊಂಡು ಬಂದ ಹಾಗೆ ನೀರಿನಲ್ಲಿ ಮುಳುಗಿ ಹೋಗ್ತಿರುವ ಹಾಗೆ ಕನಸುಗಳು ಬರ್ತಕ್ಕಂಥದ್ದು ಪ್ರಾಣಿಗಳು ಚಿತ್ರ ವಿಚಿತ್ರ ಪ್ರಾಣಿಗಳು ಕನಸಿನಲ್ಲಿ ಬರ್ತಕ್ಕಂಥದ್ದು ಯಾರೋ ನನ್ನ ಸುತ್ತಮುತ್ತ ಓಡಾಡ್ತಾ ಇದ್ದಾರೆ ನನ್ನನ್ನು ಯಾರೋ ಗಮನಿಸ್ತಾ ಇದ್ದಾರೆ ಏನೋ ನೆರಳು ನನ್ನ ಹಿಂದೆ ಮುಂದೆ ಓಡಾಡ್ತಾ ಇದೆ ಅನ್ನುವಂತಹ ಒಂದು ಭಾವ ಆಗಾಗ ಬರ್ತಾನೆ ಇರ್ತದೆ ಇದೆಲ್ಲವನ್ನು ಭ್ರಮೆ ಅಂತ ಹೇಳಬಹುದು ಆದರೆ ಅದು ನಿಜವಾಗಿಯೂ ಭ್ರಮೆ ಹೌದಾ ಅಲ್ಲವಾ ಅಂತ ಮೊದಲು ಪರೀಕ್ಷೆಗೆ ಒಳಪಡಬೇಕಾಗ್ತದೆ ಹಲವಾರು ಜನರ ಸಮಸ್ಯೆಗಳು ಯಾವ ರೀತಿಯಾಗಿರುತ್ತೆ ಅಂದರೆ ಈ ಮಾಟ ಮಂತ್ರದಿಂದ ಇನ್ನಷ್ಟು ಸಮಸ್ಯೆಗಳು ಏನಪ್ಪ ಅಂದರೆ ಪದೇ ಪದೇ ಊಟದಲ್ಲಿ ಕೂದಲುಗಳು ಸಿಗ್ತಾ ಇರುತ್ತವೆ ಯಾರಿಗೂ ಸಿಗ್ತಾ ಇರೋದಿಲ್ಲ ಸೂಚನೆ ಕೊಡ್ತಾ ಇರುತ್ತೆ ಏನೋ ಮನೆಯಲ್ಲಿ ಒಂದು ಯಾವಾಗಲೋ ಅಪರೂಪಕ್ಕೊಮ್ಮೆ ಕೂದಲು ಬಂದರೆ ಪರವಾಗಿಲ್ಲ ಎಲ್ಲೇ ಹೋಗಿ ಊಟಕ್ಕೆ ಕೂತ್ಕೊಳ್ಳಿ ಕಲ್ಲು ಸಿಗೋದು ಎಲ್ಲೇ ಹೋಗಿ ಊಟಕ್ಕೆ ಹೋಗಲಿ ಒಂದು ಕೂದಲು ಸಿಗೋದು ಈ ರೀತಿಯಾದಂಥ ಸಮಸ್ಯೆಗಳನ್ನು ಅವರು ಮಂತ್ರ ಅಂತಲೇ ಕನ್ಸಿಡರ್ ಮಾಡಬೇಕಾಗತ್ತೆ ಅಷ್ಟು ಮಾತ್ರವೇ ಅಲ್ಲದೆ ಅವರು ತುಂಬ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ ಅದನ್ನು ಆಲೋಚನೆ ಮಾಡಬೇಕು ಸೊ ಹಾಗಾಗಿ ಇನ್ನೂ ಹಲವಾರು ಜ್ವರಗಳು ಹಾಗೆ ಬರುವಂಥದ್ದು ಬೇರೆ ಬೇರೆ ರೀತಿಯಲ್ಲಿ ತೊಂದರೆಗಳು ಜೀವನದಲ್ಲಿ ಏಳಿಗೆಯೇ ಇಲ್ಲ ಬಿಸ್ನೆಸ್ಗಳ ವಿಪರೀತ ಲಾಸ್ ಆಗಿ ಹೋಗುವಂಥದ್ದು ಹತ್ತು ಹಲವಾರು ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ ಇದನ್ನು ಮಾಟ ಮಂತ್ರ ಅಂತಲೇ ಹೇಳಬೇಕಾಗತ್ತೆ ಹಾಗಾದರೆ ಎಲ್ಲ ಸಮಸ್ಯೆಯನ್ನು ಎದುರಿಸ್ತಾ ಇರುವಂಥವ್ರಿಗೂ ಮಾಟಮಂತ್ರವೇನಾ ಮಂತ್ರ ಬಿಟ್ಟು ಬೇರೆ ನೀನು ಇಲ್ಲವೇ ಇಲ್ವಾ ಅಂದರೆ ಖಂಡಿತ ಹಾಗಲ್ಲ ಯಾರೇ ಆಗಲಿ ಮಾಟ ಮಂತ್ರ ತಂತ್ರ ಅಂತ ಬಂದಂತಹ ಸಂದರ್ಭದಲ್ಲಿ ಮೊದಲು ಜಾತಕದ ಪರಿಶೀಲನೆ ಮಾಡಬೇಕು ಜಾತಕದಲ್ಲಿ ಒಳ್ಳೆ ಸಮಯವಿದೆ ಎಲ್ಲ ಯಾವುದೇ ರೀತಿಯ ತೊಂದರೆಗಳನ್ನು ಈ ವ್ಯಕ್ತಿ ಅನುಭವಿಸಲಾರ ಗೋಚಾರವೂ ಚೆನ್ನಾಗಿದೆ ಜಾತಕವೂ ಚೆನ್ನಾಗಿದೆ ಆದರೂ ಸಮಸ್ಯೆ ಅಂದಾಗ ಆಗ ಪ್ರಶ್ನೆಗಳನ್ನು ಪ್ರಶ್ನಾಶಾಸ್ತ್ರದ ಮುಖಾಂತರವಾಗಿ ನೋಡಿ ಆಗ ನಾವು ಹೇಳಬೇಕಾಗ್ತದೆ ಇದು ಮಾಟಮಂತ್ರ ಅಥವಾ ದೃಷ್ಟಿದೋಷ ಅಂತ ನರನ ಕಣ್ಣಿಗೆ ಮರವೇ ಸಿಡಿದು ಹೋಗ್ತದೆ ಇನ್ನು ಜೀವನ ಸಿಡಿಯೋದಿಲ್ವಾ ಖಂಡಿತವಾಗಲೂ ಸಿಡಿಯುತ್ತೆ ಸೊ ಹಾಗಾಗಿ ಯಾರಿಗೆ ಮಾಟ ಮಂತ್ರ ದೋಷ ಕೆಲವೊಬ್ಬರು ಭ್ರಮೆಯಲ್ಲಿ ಬದುಕ್ತಿರ್ತಾರೆ ಕಷ್ಟ ಬಂದ ತಕ್ಷಣ ನನಗೆ ಯಾರೋ ಮಾಡಿಸ್ಬಿಟ್ಟಿದ್ದಾರೆ ಕಷ್ಟ ಅಂದ ತಕ್ಷಣ ನನಗೆ ಯಾರು ಮಂತ್ರ ಹಾಕ್ಬಿಟ್ಟಿದ್ದಾರೆ ಕಷ್ಟ ಬರ್ತಿದೆ ಅಂದ ತಕ್ಷಣ ನನಗೇನೋ ಆಗಿ ಹೋಗ್ಬಿಟ್ಟಿದೆ ಅನ್ನುವಂಥ ಭ್ರಮೆಯಲ್ಲೇ ಬದುಕ್ತಾರೆ ಆ ಭ್ರಮೆಯನ್ನು ಮೊದಲು ಬಿಟ್ಟುಬಿಡಿ ಆ ಭ್ರಮೆ ಅನ್ನೋದು ಬಿಟ್ಟು ನಿಜವಾಗಿಯೂ ನಿಮಗೆ ಮಾಟ ಮಂತ್ರವೇ ಆಗಿದೆಯಾ ಅನ್ನೋದನ್ನು ಹಲವಾರು ವಿಧಾನಗಳಲ್ಲಿ ಪರೀಕ್ಷೆಗೆ ಒಳಪಡಿಸಿದ ನಂತರವೇ ಹೇಳಬೇಕು ಇವಾಗ ಸುಮ್ಮನೆ ಖಾಯಿಲೆ ಅಂತ ಹೋಗಿ ಆಸ್ಪತ್ರೆಗೆ ಹೋಗಿದ ತಕ್ಷಣ ತೊಗೊಂಡು ಏನೋ ಒಂದು ಇಂಜೆಕ್ಷನ್ ಚುಚ್ಚುಬಿಡಲ್ಲ ಫಸ್ಟು ಎಕ್ಸಾಮಿನ್ ಮಾಡ್ತಾರೆ ಆ ಎಕ್ಸಾಮಿನ್ ಮಾಡಿದ ನಂತರನೇ ಇಂಥ ಕಾಯಿಲೆ ಸೊ ಹಾಗಾಗಿ ಯಾವ ತತ್ವದಲ್ಲಿ ಈತನಿಗೆ ತೊಂದರೆಗಳು ಬಂದಿದೆ ಪಂಚಭೂತ ತತ್ವಗಳಲ್ಲಿ ಅದರ ಆಧಾರದಲ್ಲಿ ಅದಕ್ಕೆ ಶುಶ್ರೂಷೆಯನ್ನು ನಾವು ಮಾಡಬೇಕಾಗ್ತದೆ ಸೊ ಹಾಗಾಗಿ ನೀವು ಯಾವುದೇ ರೀತಿಯ ಮಾಟಮಂತ್ರದ ಸಮಸ್ಯೆಯಿಂದ ಬಳಲ್ತಾಯಿರಿ ಶತ್ರು ಕಾಟಗಳಿಂದ ಇದ್ರಿ ಹಿತಶತ್ರುಗಳ ಕಾಟ ದೃಷ್ಟಿದೋಷಗಳು ಯಾವುದೇ ಆಗಿರಲಿ ಅದಕ್ಕೆ ಸರಳ ಪರಿಹಾರ ಏನಪ್ಪ ಅಂತ ಹೇಳಿದ್ರೆ ತುಂಬ ಸರಳವಾದ ಪರಿಹಾರ ಶೂಲಿನಿ ದುರ್ಗಾ ಶೂಲಿನಿ ದುರ್ಗಾ ಚಕ್ರಕ್ಕೆ ನೀವು ಪೂಜೆ ಮಾಡೋದ್ರಿಂದ ಆ ಶುರಿಣೀ ದುರ್ಗಾ ಚಕ್ರ ನಿಮಗೆ ಪ್ರೊಟೆಕ್ಷನ್ ಕೊಡೋದಲ್ಲದೆ ನಿಮ್ಮಲ್ಲಿ ಪಾಸಿಟಿವಿಟಿಯನ್ನು ತುಂಬಿ ಆ ಮಂತ್ರಗಳು ನಿಮ್ಮ ಜೀವನವನ್ನು ಒಂದು ರೀತಿ ಸಕಾರಾತ್ಮದ ಕಡೆಗೆ ಧನಾತ್ಮಕ ಚಿಂತನೆಯ ಕಡೆಗೆ ಕರ್ಕೊಂಡು ಹೋಗೋದ್ರ ಜೊತೆಗೆ ಇನ್ಯಾವತ್ತು ನಿಮಗೆ ಋಣಾತ್ಮಕ ಶಕ್ತಿಗಳು ಈ ಮಾಟ ಮಂತ್ರ ದೃಷ್ಟಿ ದೋಷಗಳು ಯಾವುದೇ ರೀತಿಯ ಸಮಸ್ಯೆ ಬಾಧಿಸದೆ ಇರುವ ಹಾಗೆ ಕಾಪಾಡ್ತದೆ ಆ ಕಾಪಾಡೋದು ಮಾತ್ರವಲ್ಲದೆ ಹಲವಾರು ಜನರು ಹೇಳ್ತಾರೆ ನಿಮ್ಮ ಶತ್ರುಗಳಿಂದ ಹೀಗಾಗಿದೆ ಅಂತ ಆ ಶತ್ರುಗಳಿಗೆ ಹೋಗಿ ವಾಪಸ್ ಅವರು ಸಹ ನಿಮ್ಮ ಹಾಗೆ ಸಮಸ್ಯೆಯನ್ನು ಅನುಸರಿಸುವ ಹಾಗೆ ಅನುಭವಿಸುವ ಹಾಗೆ ಆಗ್ತದೆ ಸೊ ಶೂಲಿನಿ ದುರ್ಗಾ ಪೂಜೆ ಶೂಲಿನಿ ದುರ್ಗಾ ಚಕ್ರ ಪೂಜೆ ನಿಮಗೆ ಖಂಡಿತವಾಗಿಯೂ ಈ ಮಾಟ ಮಂತ್ರ ದೋಷಕ್ಕೆಲ್ಲ ತುಂಬ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ಲೋಕಾಸಮಸ್ಥ ಸುಖಿನೋ ಭವಂತು ಸಕಲ ಸನ್ಮಂಗಳಾನಿ ಭವಂತು